ಕೊರೋನಾ ಮೂರನೇ ಅಲೆಯ ಭೀತಿ ಈಗಲೇ ಶುರುವಾಗಿದೆ ಅದು ಮಕ್ಕಳ ಮೇಲೆ ಪರಿಣಾಮಕಾರಿ ಆಗುತ್ತೆ ಅನ್ನುವಂತ ಭೀತಿ ಇರುವ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಮಕ್ಕಳ ಮೇಲೆ ಲಸಿಕೆಯ ಕ್ಲಿನಿಕಲ್ ಟ್ರಯಲ್ ನಡೆಯತಾ ಇದೆ ಮಕ್ಕಳ ಮೇಲೆ ಜೈಕೋವ್ ಡಿ ಲಸಿಕೆಯ ಕ್ಲಿನಿಕಲ್ ಟ್ರಯಲ್ ಜೈಡಸ್ ಕ್ಯಾಡಿಲಾ ಕಂಪನಿ ಅಭಿವೃದ್ಧಿಪಡಿಸುತ್ತಾ ಇರುವಂತ ಲಸಿಕೆ ಇದು ಟ್ರಯಲ್ ನಲ್ಲಿ ಬೆಳಗಾವಿಯ ಜೀವನ ರೇಖಾ ಆಸ್ಪತ್ರೆ ಕೂಡ ಭಾಗಿಯಾಗಿದೆ ಕೋವಾಕ್ಸಿನ್ ಟ್ರಯಲ್ ಕೂಡ ನಡೆಸಿತ್ತು ಜೀವನ ರೇಖಾ ಆಸ್ಪತ್ರೆ ಈಗ 12 ರಿಂದ 18 ವರ್ಷದ ಮಕ್ಕಳ ಮೇಲೆ ಲಸಿಕೆಯ ಕ್ಲಿನಿಕಲ್ ಟ್ರಯಲ್ ಆರಂಭ ಆಗಿದ್ದು ಬೆಳಗಾವಿಯಲ್ಲಿ ಸದ್ಯ 20 ಮಕ್ಕಳ ಮೇಲೆ ಜೈಕೋವ್ ಡಿ ಲಸಿಕೆಯ ಟ್ರಯಲ್ ನಡೆದಿದೆ ಬೆಳಗಾವಿಯ ತಲಾ 10 ಬಾಲಕ ಬಾಲಕಿಯರಿಗೆ ಫಸ್ಟ್ ಡೋಸ್ ಕೊಡಲಾಗಿದೆ ಟ್ರಯಲ್ ಆದ 20 ಮಕ್ಕಳ ಮೇಲೂ ಕೂಡ ಯಾವುದೇ ಅಡ್ಡ ಪರಿಣಾಮ ಆಗಿಲ್ಲ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಡಾಕ್ಟರ್ ಅಮಿತ್ ಭಾತೆ ಹೇಳಿಕೆ ಜೀವನ ರೇಖಾ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತ ಡಾಕ್ಟರ್ ಅಮಿತ್ ಭಾತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಪ್ರತಿಕ್ರಿಯಿಸಿದ್ದು ಟ್ರಯಲ್ ಆದ 20 ಮಕ್ಕಳ ಮೇಲೂ ಕೂಡ ಯಾವುದೇ ಅಡ್ಡ ಪರಿಣಾಮ ಆಗಿಲ್ಲ ಅಂತ ತಿಳಿಸಿದ್ದಾರೆ 28ನೇ ದಿನಕ್ಕೆ ಎರಡನೇ ಡೋಸ್ 52ನೇ ದಿನಕ್ಕೆ ಮೂರನೇ ಡೋಸ್ ಪ್ರತಿ ಡೋಸ್ ನೀಡಿದ ಬಳಿಕ ಮಕ್ಕಳ ರಕ್ತ ಮಾದರಿಯ ಪರೀಕ್ಷೆ ಮಾಡಲಾಗುತ್ತೆ ಲಸಿಕೆ ಪಡೆದ ಮಕ್ಕಳ ರೋಗನಿರೋಧಕ ಶಕ್ತಿಯನ್ನು ಪರೀಕ್ಷಿಸಲಾಗುತ್ತೆ ಜೈಡಸ್ ಕ್ಯಾಡಿಲಾ ಕಂಪನಿ ಅಭಿವೃದ್ಧಿಪಡಿಸುತ್ತಾ ಇರುವಂತ ಜೈಕೋವ್ ಡಿ ಲಸಿಕೆಯ ಕ್ಲಿನಿಕಲ್ ಟ್ರಯಲ್ ಇದೆ ಕೋವಿಡ್ ಮೂರನೇ ಅಲೆಯ ಭೀತಿ ಮಕ್ಕಳಿಗೆ ಕಾಡ್ತಾ ಇರುವ ಹಿನ್ನೆಲೆಯಲ್ಲಿ ಮಕ್ಕಳ ಮೇಲೆ ಕ್ಲಿನಿಕಲ್ ಟ್ರಯಲ್ ಅನ್ನು ಈಗ ಆರಂಭಿಸಲಾಗಿದೆ ಕೋವಾಕ್ಸಿನ್ ಟ್ರಯಲ್ ನಡೆಸಿದಂತಹ ಬೆಳಗಾವಿಯ ಜೀವನ ರೇಖಾ ಆಸ್ಪತ್ರೆ ಕೂಡ ಈ ಟ್ರಯಲ್ ನಲ್ಲಿ ಭಾಗಿಯಾಗಿತ್ತು 12 ರಿಂದ 18 ವರ್ಷದ ಮಕ್ಕಳ ಮೇಲೆ ಈಗ ಸದ್ಯಕ್ಕೆ ಬೆಳಗಾವಿಯಲ್ಲಿ 20 ಮಕ್ಕಳ ಮೇಲೆ ಜೈಕೋವ್ ಡಿ ಲಸಿಕೆಯ ಟ್ರಯಲ್ ನಡೆಸಿದೆ ಕ್ಲಿನಿಕಲ್ ಟ್ರಯಲ್ ಅತ್ಯಂತ ಯಶಸ್ವಿಯಾಗಿ ನಡೆಸಿದ ಬೆಳಗಾವಿಯ ಜೀವನ ರೇಖಾ ಆಸ್ಪತ್ರೆಯಲ್ಲಿ ಈಗ ಏನು ಮಕ್ಕಳಿಗಾಗಿ ಒಂದು ಲಸಿಕೆಯನ್ನು ಕ್ಲಿನಿಕಲ್ ಟ್ರಯಲ್ ನಡೆಸಿದ್ದಾರೆ ಆ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಜೀವನ ರೇಖಾ ಆಸ್ಪತ್ರೆ ನಿರ್ದೇಶಕರಾದಂಥ ಡಾಕ್ಟರ್ ಅಮಿತ್ ಭಾತೆ ಅವರು ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರಿ ಈಗ ಕೋವಿಡ್ ಮೂರನೇ ಅಲೆ ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು ಎಂಬ ಆತಂಕಗಳು ಸೃಷ್ಟಿಯಾಗಿದೆ ತಜ್ಞರು ಸಹ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಒಂದು ಮಕ್ಕಳಿಗಾಗಿ ಕೋವಿಡ್ ಲಸಿಕೆಯನ್ನು ಕ್ಲಿನಿಕಲ್ ಟ್ರಯಲ್ ಮತ್ತು ಜೀವನ ರೇಖಾ ಆಸ್ಪತ್ರೆಯಲ್ಲಿ ನೀಡ್ತಾ ಇದೆ ಯಾವ ಕಂಪನಿಯ ಲಸಿಕೆ ಈಗ ಕ್ಲಿನಿಕಲ್ ಟ್ರಯಲ್ ನೀಡ್ತಾ ಇದೆ ಸರ್ ಮತ್ತು ಎಷ್ಟು ಏಜ್ ಗ್ರೂಪ್ನ ಮಕ್ಕಳಿಗೆ ಇದು ಅನ್ವಯ ಆಗುತ್ತೆ ಈಗ ಜೀವನ ರೇಖಾ ಒಳಗೆ ಹಾಸ್ಪಿಟಲ್ ಒಳಗೆ ಎರಡು ವ್ಯಾಕ್ಸಿನ್ ಟ್ರಯಲ್ಸ್ ನಡೆದಿದ್ದಾವೆ ಈ ಕೋವ್ಯಾಕ್ಸಿನ್ ಆಲ್ರೆಡಿ ಸಕ್ಸಸ್ ಆಗಿದೈತಿ ವ್ಯಾಕ್ಸಿನ್ ಮತ್ತು ಈಗ ಜನರಿಗೆ ಆಲ್ರೆಡಿ ರಿಲೀಸ್ ಆಗಿದೈತಿ ಸಿಮಿಲರ್ಲಿ ಅದರ ಜೊತೆ ನಾವು ಜೈಡಸ್ ಕ್ಯಾಡಿಲಾ ವ್ಯಾಕ್ಸಿನ್ ಜೈಕೋವ್ ಡಿ ಇದು ಟ್ರಯಲ್ ನಾವು ಮಾಡ್ತಿದ್ದೇವೆ ಇದು ಸೆಕೆಂಡ್ ಫೇಸ್ ಆಲ್ರೆಡಿ ನಾವು ಆಗಸ್ಟ್ ಸೆಪ್ಟೆಂಬರ್ದಾಗ ಮುಗಿಸಿದ್ದೇವೆ ಫಾರ್ ಅಡಲ್ಟ್ಸ್ ಬಿಟ್ವೀನ್ ಏಜ್ ಗ್ರೂಪ್ ಆಫ್ 18 to 65 ನಾವು ಮಾಡಿದ್ದೇವೆ ಈಗ ಸೆಕೆಂಡ್ ಥರ್ಡ್ ಫೇಸ್ ಆಫ್ ಜೈಕೋವ್ ಡಿ ಅಂತ ಜೈಕೋವ್ ಡಿ ಅಂತ ವ್ಯಾಕ್ಸಿನ್ ಫ್ರಮ್ ಜೈಡಸ್ ಕ್ಯಾಡಿಲಾ ಈಗ ನಾವು ಸಿನ್ಸ್ ಲಾಸ್ಟ್ 2 ಮಂತ್ಸ್ ನಾವು ಮಾಡತ್ತೇವೆ ಅದರ ಒಳಗೆ ಆಲ್ರೆಡಿ ಆಲ್ಮೋಸ್ಟ್ ಅಬೌಟ್ 1000 ವಾಲಂಟಿಯರ್ಸ್ಗೆ ನಾವು ವ್ಯಾಕ್ಸಿನೇಟ್ ಮಾಡಿದೈತಿ ಈ ಏಜ್ ಗ್ರೂಪ್ ಇವ್ರದ ಫ್ರಮ್ 12 ಇಯರ್ಸ್ ಟು 65 ಇಯರ್ಸ್ ಐತಿ ಬಟ್ ಬಿಟ್ವೀನ್ 12 to 18 ಇಯರ್ಸ್ ನಾವು ಮಕ್ಕಳಿಗೂ ವ್ಯಾಕ್ಸಿನೇಟ್ ಮಾಡಿದೈತಿ ಅದ್ರ ಒಳಗೆ ಒಂದು 20 ಮಕ್ಕಳಿಗೆ ನಾವು ವ್ಯಾಕ್ಸಿನೇಟ್ ಮಾಡಿದ್ದೇವೆ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರದ್ದು ವ್ಯಾಕ್ಸಿನ್ 3 ಡೋಸ್ ಇರ್ತಾವೆ ಅದರದ ಒಂದು 0, 28 and 56 ಈ ಡೋಸ್ ಒಳಗೆ ನಾವು ಎಲ್ಲರಿಗೂ ವ್ಯಾಕ್ಸಿನೇಟ್ ಮಕ್ಕಳಿಗೆ ಮಾಡಿದೈತಿ ಅವ್ರ ಆ್ಯಟ್ ಪ್ರೆಸೆಂಟ್ ಸ್ಟೇಬಲ್ ಇದ್ದಾರೆ ನೋ ಸೈಡ್ ಎಫೆಕ್ಟ್ಸ್ ಮತ್ತು ರೆಗ್ಯುಲರ್ ಫಾಲೋಅಪ್ಸ್ಗೆ ಬರತ್ತಾರೆ ಈಗ ಈ ಜೈಕೋವ್ ಡಿ ಇಂದ ಈಗ ಎಷ್ಟು ಜನ ಮಕ್ಕಳಿಗೆ ಮಾಡಿದ್ರಿ ಸರ್ ಅದು ಮತ್ತು ಅವರಲ್ಲಿ ಆ್ಯಂಟಿಬಾಡೀಸ್ ಚೆಕ್ ಮಾಡಿ ಅಥವಾ ಯಾವ ರೀತಿ ಬಿಲ್ಡ್ ಆಗಿದೆ ಅದರ ಬಗ್ಗೆ ಈಗ 20 ಮಕ್ಕಳಿಗೆ ನಮ್ಮ ಸೆಂಟರ್ ಒಳಗೆ ನಾವು ವ್ಯಾಕ್ಸಿನೇಷನ್ ಮಾಡಿದೈತಿ ಬೈ ಜೈಕೋವ್ ಡಿ ಜೈಡಸ್ ಕ್ಯಾಡಿಲಾ ವ್ಯಾಕ್ಸಿನ್ ಈ ವ್ಯಾಕ್ಸಿನ್ ನಾವು 3 ಡೋಸ್ದಲ್ಲಿ ಕೊಟ್ಟಿದ್ದೈತೆ ಅವರು 0, 28 and 52 ಆ ಡೋಸಿಂಗ್ ಒಳಗೆ ನಾವು ಇಂಟ್ರಾ ಡರ್ಮಲ್ ರೂಟ್ ಈಗ ಕೋವ್ಯಾಕ್ಸಿನ್ ಆ್ಯಂಡ್ ಕೋವಿಶೀಲ್ಡ್ ಇಂಟ್ರಾ ಮಸ್ಕ್ಯುಲರ್ ಕೊಡ್ತಾರೆ ಇದು ಇಂಟ್ರಾ ಡರ್ಮಲ್ ರೂಟ್ಲೇ ನಾವು ಅವ್ರಿಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದೈತಿ ಆ ಅದರಲ್ಲೇ ಏನು ಸೈಡ್ ಎಫೆಕ್ಟ್ಸ್ ಇನ್ನೂ ತಕ್ಕ ಯಾವ ಮಕ್ಕಳಿಗೆ ಆಗಿಲ್ಲ ಮತ್ತು ಅವ್ರಿಗೆ ನಾವು ಈ ಪ್ರೊಸೆಸ್ ಈ ವ್ಯಾಕ್ಸಿನೇಷನ್ ಈ ಫಾಲೋಅಪ್ಸ್ ನಾವು 12 ಮಂತ್ಸ್ ತಕ್ಕ ಮಾಡ್ತೇವೆ ಅದರ ಜೊತೆ ನಾವು ಅವ್ರಿಗೆ ಫಾಲೋಅಪ್ಸ್ಗೆ ಕರೆತೇವೆ ಇಂಟ್ರಾಡರ್ಮಲ್ ರೂಟ್ ಅಂದರೆ ಯಾವ ರೀತಿ ಕೊಡ್ತಾರೆ ಸರ್ ಈಗ ಕೋವ್ಯಾಕ್ಸಿನ್ ಆ್ಯಕ್ಚುಲಿ ರೆಟ್ಟೆಗೆ ಸ್ನಾಯುವಲ್ಲಿ ಕೊಡ್ತಾ ಇತ್ತು ಇಂಟ್ರಾಮಸ್ಕ್ಯುಲರ್ ವಿದಿನ್ ದ ಮಸಲ್ಸ್ ಓಕೆ ಇಂಟ್ರಾಡರ್ಮಲ್ ಅಂದರೆ ವಿದಿನ್ ದ ಸ್ಕಿನ್ ಸೂಪರ್ಫಿಷಿಯಲ್ ಇರ್ತೈತಿ ಡರ್ಮಿಸ್ ಅಂತ ಅದ್ರ ಒಳಗೆ ನಾವು ವ್ಯಾಕ್ಸಿನೇಷನ್ ಕೊಡ್ತೇವೆ ಈಗ ಕೋವ್ಯಾಕ್ಸಿನ್ ಯಾವ ರೀತಿ ಸಾರ್ವಜನಿಕ ಬಳಕೆಗೆ ಬಂತಲ್ಲ ಆ ರೀತಿ ಜೈಕೋವ್ ಡಿ ಬರಲು ಇನ್ನೂ ಎಷ್ಟು ಸಮಯ ಹಿಡಿಬೋದು ಸರ್ ಈಗ ಜೈಕೋವ್ ಡಿ ಈಗ ಆಲ್ರೆಡಿ ಮಕ್ಕಳಿಗೆ ನಾವು 3 ಡೋಸ್ ಕೊಟ್ಟಿದ್ದೈತಿ ಈಗ ನಾವು ಅವ್ರ ಫಾಲೋಅಪ್ಸ್ ಬೇರೆ ಬೇರೆ ದಿನ ಫಾಲೋಅಪ್ಸ್ ಕರಿತೇವೆ ಟು ಚೆಕ್ ಬ್ಲಡ್ ಮತ್ತು ಅವ್ರದ್ದು ಆ್ಯಂಟಿಬಾಡೀಸ್ ಲೆವೆಲ್ಸ್ ಚೆಕ್ ಮಾಡಿ ನಮ್ದು ಆ್ಯಕ್ಚುಲಿ ಫಾರ್ ಅಟ್ಲೀಸ್ಟ್ 12 ಮಂತ್ಸ್ ನಡೀತೈತಿ
ಇನ್ ಬಿಟ್ವೀನ್ ಅದು ಎಮರ್ಜೆನ್ಸಿ ರಿಲೀಸ್ ಆಗ್ಬೋದು ಇದು ನಾವು ನಮ್ಗೆ ಗೊತ್ತಿಲ್ಲ ಬಟ್ ಅಟ್ ಪ್ರೆಸೆಂಟ್ ನಮ್ಮ ಟ್ರಯಲ್ ಆಲ್ಮೋಸ್ಟ್ 12 ಮಂತ್ಸ್ ನಡೀತಾ. ಥ್ಯಾಂಕ್ ಯು ಸರ್. ಇದಿಷ್ಟು ಜೀವನ್ ರೇಖಾ ಆಸ್ಪತ್ರೆ ನಿರ್ದೇಶಕರಾದಂಥ ಡಾಕ್ಟರ್ ಅಮಿತ್ ಬಾತಿ ಅವರು ಹೇಳುವಂಥ ಮಾತು. ಕ್ಯಾಮರಾಮನ್ ನಡೇಶ್ ಪಾಟೀಲ್ ಜೊತೆ ಮಹಾಂತೇಶ್ ಕುರುಬೆಟ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.